ನ್ಯೂಸ್ 18 ಕನ್ನಡ ಮಾಡಿದ ರಾಯಲ್ಪಾಡು ಚೆಕ್ ಪೋಸ್ಟ್ ನ ರಿಯಾಲಿಟಿ ಚೆಕ್ ಈಗ ಒಂದು ಸ್ಪಂದನೆ ಸಿಕ್ಕಿದೆ. ರೋಲ್ ಕಾಲ್ ವರದಿಯ ಬಗ್ಗೆ ನ್ಯೂಸ್ 18 ಇವತ್ತು ಬೆಳಗ್ಗೆಯಿಂದ ಇದರ ಬಗ್ಗೆ ವರದಿ ಮಾಡ್ತಾ ಬಂದಿತ್ತು. ಇದಕ್ಕೆ ಎಸ್ಪಿ ಸ್ಪಂದನೆ ಕೊಟ್ಟಿದ್ದಾರೆ. ಕೋಲಾರ ಜಿಲ್ಲೆ ಶ್ರೀನಿವಾಸ ತಾಲೂಕಿನ ರಾಯಲ್ಪಾಡು ಚೆಕ್ ಪೋಸ್ಟ್ ನಲ್ಲಿ ರೋಲ್ ಕಾಲ್ ಆಗ್ತಿದೆ ಅಂತ ಆ ಒಂದು ವರದಿಯನ್ನ ಈಗ ಆಧರಿಸಿ ತುರ್ತು ಮಾಹಿತಿಯನ್ನು ಕಲೆ ಹಾಕೋಕೆ ಎಸ್ಪಿ ರೋಹಿಣಿ ಕಟೋಚ್ ಕೋಲಾರ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಈಗ ಮುಂದಾಗಿದ್ದಾರೆ. ನ್ಯೂಸ್ 18 ರಹಸ್ಯ ಕಾರ್ಯಾಚರಣೆಯಲ್ಲಿ ಬಯಲಾಗಿದ್ದಂತಹ ವಿಚಾರ ಇದು. ನಾವು ಬೆಳಗ್ಗೆಯಿಂದ ಹೇಳ್ತಾ ಇದ್ವಿ, ಪೊಲೀಸರು ಯಾವ ರೀತಿಯಾಗಿ ರಾಯಲ್ಪಾಡು ಪೊಲೀಸ್ ಠಾಣಾ ಸಿಬ್ಬಂದಿಯಿಂದ ಅಲ್ಲಿ ರೋಲ್ ಕಾಲ್ ಆಗುತ್ತೆ, 30, 50, 100 ರೂಪಾಯಿ ಬಿಟ್ಟರೆ ಯಾವ ರೀತಿಯಾಗಿ ಬಿಡ್ತಾರೆ ಅಂತ. ಅದಕ್ಕೆ ಮಧ್ಯಾಹ್ನ 1 ಗಂಟೆಯೊಳಗೆ ನನಗೆ ಇದರ ಬಗ್ಗೆ ವರದಿ ಬೇಕು ಅಂತ ಈಗ ಜಿಲ್ಲಾ ವರಿಷ್ಠಾಧಿಕಾರಿಗಳು ಹೇಳಿದ್ದಾರೆ. ನ್ಯೂಸ್ 18 ನ ಕಾರ್ಯಕ್ಕೆ ಮೆಚ್ಚುಗೆ ಕೂಡ ವ್ಯಕ್ತವಾಗಿದೆ. ಜೊತೆಗೆ ಸಾರ್ವಜನಿಕರು ಕೂಡ ಸಾಕಷ್ಟು ತೊಂದರೆಗೆ ಒಳಗಾಗ್ತಾ ಇದ್ರು ನ್ಯೂಸ್ 18 ನ ಈ ಒಂದು ಕೆಲಸಕ್ಕೆ, ಅವರಿಂದ ಕೂಡ ಮೆಚ್ಚುಗೆ ವ್ಯಕ್ತವಾಗಿದೆ. ಇವತ್ತು ಮಧ್ಯಾಹ್ನದ ಒಳಗೆ ನನಗೆ ಇದರ ಬಗ್ಗೆ ಮಾಹಿತಿ ಬೇಕು ಅಂತ ಈಗ ರೋಹಿಣಿ ಅವರು ಈಗಾಗಲೇ ಹೇಳಿದ್ದಾರೆ. ಅದೇ ರೀತಿಯಾಗಿ ಬೆಳಗ್ಗೆ 7 ಗಂಟೆಯಿಂದ ನಾವು ನಿರಂತರವಾಗಿ ಇದರ ಬಗ್ಗೆ ಹೇಳ್ತಾ ಇದ್ವಿ, ರೋಲ್ ಕಾಲ್ ಯಾವ ರೀತಿ ಆಗ್ತಿದೆ ಅಂತ, ಎಷ್ಟರ ಮಟ್ಟಿಗೆ ಸೇಫ್ ಆಗಿದೆ ನಮ್ಮ ಕೋಲಾರದ ಗಡಿ ಭಾಗ ಅಂತ ವಿತ್ ವಿಷುವಲ್ಸ್ ವಿತ್ ಪ್ರೂಫ್ ನಾವು ತೋರಿಸ್ತಾ ಇದ್ವಿ. ಯಾವ ರೀತಿಯಾಗಿ ವಾಹನಗಳಿಂದ ಹಣ ವಸೂಲಿ ಆಗುತ್ತೆ, ಕೇವಲ 30 ರೂಪಾಯಿಂದ ಹಿಡಿದು 100 ರೂಪಾಯಿ ಒಳಗೆ ನೀವೇನಾದ್ರಲ್ಲಿ ಪಾಸ್ ಆಗಬೇಕು ಅಂತಂದರೆ ಅಲ್ಲಿ ಆರಾಮಾಗಿ ಯಾವುದೇ ಚೆಕ್ ಇಲ್ಲದೆ ಪಾಸ್ ಆಗಬಹುದಾಗಿತ್ತು. ಇದನ್ನು ಸಂಬಂಧಪಟ್ಟಂತೆ ನಾವು ವರದಿಯನ್ನು ಪ್ರಸಾರ ಮಾಡಿದಾಗ ಇದರ ಬಗ್ಗೆ ಈಗ ಸೂಕ್ತವಾದಂತಹ ಕ್ರಮ ಕೈಗೊಳ್ಳೋಕೆ ಪೊಲೀಸ್ ವರಿಷ್ಠಾಧಿಕಾರಿ ಈಗ ಮುಂದಾಗಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಕೋಲಾರದ ರಿಪೋರ್ಟರ್ ರಘುರಾಜ್. ರಘುರಾಜ್, ನ್ಯೂಸ್ 18 ಇವತ್ತು ಬೆಳಗ್ಗೆಯಿಂದ ಈ ಬಗ್ಗೆ ವರದಿಯನ್ನ ಪ್ರಸಾರ ಮಾಡ್ತಾ ಇತ್ತು, ಈಗ ಫೈನಲಿ ಅದಕ್ಕೊಂದು ಮಾಹಿತಿ ಬೇಕು ಅಂತ ಈಗ ವರಿಷ್ಠಾಧಿಕಾರಿಗಳು ಕೇಳಿರುವುದಂತ, ಅವರ ಗಮನಕ್ಕೆ ಬಂದಿದ್ದು ಹೇಗೆ, ಜೊತೆಗೆ ಏನಂದ್ರು ಅವರು ಅಂತ? ಖಂಡಿತ ಅವಿನಾಶ್, ಏನು ನ್ಯೂಸ್ 18 ಕನ್ನಡ ಏನು ಬೆಳಗ್ಗೆ 7 ಗಂಟೆಯಿಂದ ಏನು ಕೋಲಾರ ಜಿಲ್ಲೆಯ ರಾಯಲ್ಪಾಡು ಚೆಕ್ ಪೋಸ್ಟ್ ನಲ್ಲಿ ನಡೆಸತಕ್ಕಂತ ಒಂದು ಅವ್ಯವಹಾರ ಕುರಿತು ಏನು ನೀವು ವರದಿಯನ್ನ ಬಿತ್ತರಿಸಿತ್ತು. ಇದೀಗ ನ್ಯೂಸ್ 18 ಕನ್ನಡ ವರದಿಗೆ ಸ್ಪಂದನೆ ನೀಡಿರ್ತಕ್ಕಂತ ಏನು ಕೋಲಾರ ಎಸ್ ಪಿ ಆಗಿರ್ತಕ್ಕಂಥ ರೋಹಿಣಿ ಕಟೋಚ್ ಅವರು ಈ ನ್ಯೂಸ್ 18 ವರದಿ ಏನಿದೆ ಆ ವರದಿಯನ್ನ ಆಧರಿಸಿ ನನಗೆ ಒಂದು ಆ ವರದಿಯನ್ನ ಕೊಡಿ, ಸೊ ಅಲ್ಲಿ ನಡೀತಕ್ಕಂಥ ಅಕ್ರಮಗಳು ಮತ್ತೆ ಅನ್ಯಾಯ ಏನ್ ನಡೀತಾ ಇದೆ ಅದ್ರ ಬಗ್ಗೆ ನಾನು ಕ್ರಮ ತಗೊಳ್ತೀನಿ ಅಂತಕ್ಕಂಥ ಒಂದು ಮಾಹಿತಿಯನ್ನ ಇದೀಗ ಏನು ಡಿವೈಎಸ್ಪಿ ಮುಳುವಾಗ್ನ ಡಿವೈಎಸ್ಪಿ ಆಗಿರ್ತಕ್ಕಂಥ ಉಮೇಶ್ ಅವರಿಗೆ ಅವರು ಸೂಚನೆಯನ್ನು ಸಹ ಕೊಟ್ಟಿರುವಂತದ್ದು. ನಮ್ಮ ಜೊತೆ ದೂರವಾಣಿಯಲ್ಲಿ ಸಹ ಎಸ್ ಪಿ ಅವರು ಮಾತಾಡಿದ್ರು. ನಾನು ನನಗೆ ಏನು ಮಧ್ಯಾಹ್ನ 1 ಗಂಟೆವರೆಗೂ ಸಮಯಾವಕಾಶ ಕೊಟ್ಟು ನಾನು ಕೂಲಂಕುಷವಾಗಿ ಈ ಬಗ್ಗೆ ತನಿಖೆ ಮಾಡಿ ಆ ಕ್ರಮವನ್ನು ತೆಗೆದುಕೊಳ್ತೀನಿ ಅಂತಕ್ಕಂಥ ಭರವಸೆಯನ್ನು ಸಹ ಇದೀಗ ನೀಡಿರುವಂತದ್ದು. ಏನು ಅವಿನಾಶ್ ಏನಿದೆ, ರಾಯಲ್ಪಾಡು ಚೆಕ್ ಪೋಸ್ಟ್ ಏನಿದೆ ಅದು ತುಂಬಾ ಸೆನ್ಸಿಟಿವ್ ಆಗಿರ್ತಕ್ಕಂಥ ಚೆಕ್ ಪೋಸ್ಟ್, ಅಲ್ಲಿ ಸುಮಾರು ಏನು ಕಾಡು ಅರಣ್ಯ ಪ್ರದೇಶ ಇದೆ, ಅಲ್ಲಿಂದ ಏನು ರಕ್ತ ಚಂದನ ಮತ್ತೆ ಏನು 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 ಪ್ರಾಣಿಗಳ ಚರ್ಮ ಅಲ್ಲಿಂದ ಸಾಕಷ್ಟು ಸಾಗಣೆ ಆಗುತ್ತೆ. ಅಲ್ಲಿ ಇರ್ತಕ್ಕಂಥ ಒಂದು ಚೆಕ್ ಪೋಸ್ಟ್ ಅನ್ನ ಏನು ಅಲ್ಲಿ ನಡೀತಕ್ಕಂಥ ಅಕ್ರಮಗಳನ್ನ ತಡೆಯಬೇಕೆ ಅಂತ ಅಲ್ಲಿ ನೇಮಕ ಮಾಡಲಾಗಿರುತ್ತೆ. ಆದ್ರೆ ಅಲ್ಲಿ ಏನು ಪೊಲೀಸ್ ಸಿಬ್ಬಂದಿ ಏನಿದ್ದಾರೆ ಅವರು ಯಾವುದೇ ವಾಹನಗಳನ್ನು ಸಹ ತಪಾಸಣೆ ನಡೆಸೋದಿಲ್ಲ, ಕೇವಲ ಏನು ವಾಹನಗಳಲ್ಲಿ ಪ್ರತಿ ಒಂದು ವಾಹನಗಳ ಬಳಿ ಹಣವನ್ನು ಪಡೆದುಕೊಂಡು ಅವರು ತಪಾಸಣೆ ನಡೆಸಿದೆ, ಹಾಗೇನೆ ವಾಹನಗಳನ್ನು ಬಿಟ್ಟೋಗ್ತಾ ಇರುವಂತದ್ದು. ಇದೀಗ ನ್ಯೂಸ್ 18 ನ ರಹಸ್ಯ ಕಾರ್ಯಾಚರಣೆಯಲ್ಲಿ ಬಯಾಗಿರುವಂತದ್ದು. ಇದೇ ಒಂದು ವರದಿಯನ್ನು ಆಧರಿಸಿ ನಮಗೆ ಒಂದು ಮಾಹಿತಿಯನ್ನು ನೀಡುವಂತೆ ಪೊಲೀಸ್ ಅಧೀಕ್ಷಕರಾಗಿರ್ತಕ್ಕಂಥ ಎಸ್ ಪಿ ಅವರು ಇದೀಗ ಸೂಚನೆಯನ್ನು ಕೊಟ್ಟಿರುವಂತದ್ದು. ಅವಿನಾಶ್, ಒಟ್ಟಾರೆ ಏನು ಹೇಳೋದಾದ್ರೆ ನ್ಯೂಸ್ 18 ನ ವರದಿಗೆ ಇದೀಗ ವ್ಯಾಪಕವಾದಂತಹ ಸ್ಪಂದನೆ ಸಹ ಸಿಕ್ಕಿದೆ, ಸಾರ್ವಜನಿಕರು ಸಹ ಏನು ನ್ಯೂಸ್ 18 ನ ಕಾರ್ಯಾಚರಣೆಗೆ ಸಾಕಷ್ಟು ಮೆಚ್ಚುಗೆಯನ್ನು ಸಹ ವ್ಯಕ್ತಪಡಿಸ್ತಾ ಇರುವಂತದ್ದು. ಅವಿನಾಶ್ ರಘುರಾಜ್, ಈಗ ಪ್ರಮುಖವಾಗಿ ಏನಂತಂದ್ರೆ ಅಲ್ಲಿ ಚೆಕ್ ಪೋಸ್ಟ್ ನಲ್ಲಿ ಇರುವಂತಹ ಸಿಬ್ಬಂದಿಯ ಜೊತೆ ಜೊತೆಗೆ ನೀವಾಗಿ ಈಗಾಗಲೇ ಹೇಳ್ತಿದ್ದಾಗೆ 100 ಮೀಟರ್ ಅಂತರದಲ್ಲಿ ಪೊಲೀಸ್ ಸ್ಟೇಷನ್ ಇರೋದು, ಅವ್ರ ಮೇಲೂ ಕೂಡ ಕ್ರಮ ಆಗ್ಬೇಕು, ಯಾಕಂದ್ರೆ ಅವರು ಏನಾದ್ರೂ ಅಲರ್ಟ್ ಆಗಿದ್ದಿದ್ರೆ ಈ ತರ ಆಗ್ತಿರ್ಲಿಲ್ಲ ಅಲ್ಲಿಂತ. ಖಂಡಿತ ಅವಿನಾಶ್, ಈ ಒಂದು ಪ್ರಶ್ನೆ ಎಲ್ರಿಗೂ ಸಹ ಮೂಡುತ್ತೆ. ಯಾಕಂತ ಹೇಳಿದ್ರೆ ಕೆಳಹಂತದ ಏನು ಪೊಲೀಸ್ ಪೇದೆಗಳು ಮತ್ತೆ ಹೋಮ್ ಗಾರ್ಡ್ಗಳನ್ನ ಆ ಒಂದು ಚೆಕ್ ಪೋಸ್ಟ್ ಅನ್ನು ನಿಯೋಜನೆ ಮಾಡಲಾಗಿರುತ್ತೆ. ಆದ್ರೆ ಅಲ್ಲಿ ಆಗುವಂತಹ ಕಲೆಕ್ಷನ್ ನ ಒಟ್ಟು ಮೊತ್ತ ಯಾರ ಕೈಗೆ ಹೋಗುತ್ತೆ? ಸರ್ಕಲ್ ಇನ್ಸ್ಪೆಕ್ಟರ್ ಆ ಒಂದು ವ್ಯಾಪ್ತಿಯಲ್ಲಿ ಓಡಾಡ್ತಾ ಇರ್ತಾರೆ, ಸಬ್ ಇನ್ಸ್ಪೆಕ್ಟರ್ ಕೇವಲ ಏನು ಒಂದು 70-100 ಮೀಟರ್ ಅಂತದಲ್ಲೇ ಒಂದು ಪೊಲೀಸ್ ಸ್ಟೇಷನ್ ಇದೆ, ರಾತ್ರಿ ಇಡೀ ಗಸ್ತನ್ನ ಸಬ್ ಇನ್ಸ್ಪೆಕ್ಟರ್ ಮಾಡ್ತಾ ಇರ್ತಾರೆ. ಆದ್ರೂ ಸಹ ಏನು ಸಬ್ ಇನ್ಸ್ಪೆಕ್ಟರ್ ಅವರ ಗಮನಕ್ಕೆ ಯಾಕೆ ವಿಚಾರ ಬಂದಿಲ್ಲ, ಅಥವಾ ಏನು ಸಬ್ ಇನ್ಸ್ಪೆಕ್ಟರ್ ಅವರೇ ಈ ಒಂದು ಒಂದು ಏನು ಒಂದು ವಸೂಲಿ ದಂಧೆಯಲ್ಲಿ ಅವ್ರದ್ದು ಒಂದು ಪಾತ್ರ ಇದೆಯಾ ಅಂತಕ್ಕಂಥ ಮಾಹಿತಿ ಸಹ ಇವಾಗ ನಿಗೂಢವಾಗಿರುವಂತದ್ದು. ಈ ಬಗ್ಗೆ ಏನು ನಾವು ಸಹ ಏನು ಎಸ್ ಪಿ ಅವರನ್ನ ಪ್ರಶ್ನೆ ಮಾಡಿದೀವಿ, ಏನು ಮೇಲಿನ ಹಂತ ಅಧಿಕಾರಿಗಳ ವಿರುದ್ಧ ಸಹ ತನಿಖೆ ಆಗ್ಬೇಕಾಗಿರುತ್ತೆ. ಆಗ್ಲೇನೆ ಇವೊಂದು ಇಂತಹ ಒಂದು ವ್ಯವಸ್ಥೆಯನ್ನ ಬಿಡ ಸಮೇತ ನಾವು ದೂರ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಇಲ್ಲಾಂತಂದ್ರೆ ಏನು ಕೆಳಹಂತದ ಅಧಿಕಾರಿಗಳ ಮೇಲೆ ಮಾತ್ರ ಒಂದು ಕ್ರಮವನ್ನು ಕೈಗೊಳ್ಳಿ, ಮತ್ತೆ ಮೇಲಿನ ಹಂತ ಅಧಿಕಾರಿಗಳ ಮೇಲೆ ಕ್ರಮವನ್ನು ತೆಗೆದುಕೋಬೇಕು ಅಂತಕ್ಕಂಥ ಆಗ್ರಹ ಸಹ ಸಾರ್ವಜನಿಕರದ್ದು ಸಹ ಆಗಿರುತ್ತೆ. ಅವಿನಾಶ್, ಗುಡ್ ವರ್ಕ್ ರಘುರಾಜ್, ಒಳ್ಳೆ ವಿಚಾರದ ಬಗ್ಗೆ ಫೋಕಸ್ ಮಾಡಿದ್ರಿ, ಥ್ಯಾಂಕ್ ಯು.